ಬಗ್ಗೆ ಹಳ್ಳಿ ಹುಡುಗಿ ಅವಳು ಸಿಟಿಗೆ ಬಂದು ಹೇಗೆ ಚೇಂಜ್ ಆಗ್ತಾಳೆ ಅಂತ ಬೇಕಿದ್ದ ನೀವು ಸಿನಿಮಾದಲ್ಲೇ ನೋಡಬೇಕು. ಮತ್ತೆ ಇನ್ನೇನು ಹೇಳಬೇಕು? ನಿಮ್ಮ ಮೊದಲ ಸಿನಿಮಾನ ಇದು ಹೇಗೆ ಆಪರ್ಚುನಿಟಿ? ಇದು ಫಸ್ಟು ರಾಕಿ ಸರ್ ಇದು ಬರ್ದಿದ್ರು, ಐ ಮೀನ್ ಬುಕ್ ಬರೆದಿದ್ರು. ಆಗ ಅದನ್ನ ನಮ್ಮಕ್ಕ ಓದಿದ್ರು ಫಸ್ಟು, ಫುಲ್ಲು ಇಡೀ ಓದ್ಬಿಟ್ಟು ನಮ್ಮಕ್ಕಂಗೆ ಹೇಳಿದ್ರು ಒಂದು ಕ್ಯಾರೆಕ್ಟರ್ ಇದ್ರೆ ಪ್ರತಿಮಂಗ್ ಕೊಡ್ತೀಯಾ ಅಂತ. ಅದಕ್ಕೆ ರಾಕಿ ಸರ್ ಹೇಳಿದ್ರು ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಅಂದು. ಫಸ್ಟ್ ಶೆಡ್ಯೂಲು ಶೂಟ್ ಎಲ್ಲ ಮುಗೀತು. ಹಲೋ, ಶೂಟ್ ಎಲ್ಲ ಮುಗೀತು. ಬಂದ್ಬಿಟ್ಟು ಇಲ್ಲ ಅದು ಕ್ಯಾರೆಕ್ಟರ್ ಬೇಡ ಪ್ರತಿಮಂದು ಅಂತ ಹೇಳ್ಬಿಟ್ರು. ಆಗ ನನಗೆ ನಿಜವಾಗ್ಲೂ ಅದ್ರ ಮೇಲೆ ಹೋಪೇ ಹೋಗ್ಬಿಡ್ತು. ಅದ ಅವರು ಮನೆಗೆ ಬಂದು ಸ್ಟೋರಿ ಎಲ್ಲ ಹೇಳಿದ್ರು. ಸೊ ಅವಾಗ ಒಪ್ಕೊಂಡೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಪ್ರತಿಮಾ ಅವರು, ಯು ಆರ್ ದಿ ಕ್ಯೂಟೆಸ್ಟ್ ಐ ಥಿಂಕ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ಉಮೇಶ್ ಸರ್ಗೆ ಥ್ಯಾಂಕ್ ಯು ಹೇಳಲೇಬೇಕು, ಯಾಕಂದ್ರೆ ನಾನು ಸೆಟ್ಟಲ್ಲಿ ಇದ್ದಾಗ ನನಗೆ ಗೊತ್ತೇ ಇರಲಿಲ್ಲ ಲೈಕ್ ಯಾವ ಥರ ಆ್ಯಕ್ಟ್ ಮಾಡಬೇಕು ಏನು ಅಂತ. ಉಮೇಶ್ ಸರ್ ಹೇಳ್ಕೊಟ್ರು ಪ್ರತಿಯೊಂದೂ. ಮತ್ತೆ ಮ್ಯಾಮ್ ಬಗ್ಗೆ ಹೇಳಲೇಬೇಕು, ಮಾಲಾಶ್ರೀ ಮ್ಯಾಮ್ ಬಗ್ಗೆ, ಯಾಕಂದ್ರೆ ನನ್ಗೆ ಮ್ಯಾಮ್ ಫಸ್ಟ್ ಡೇ ಶೂಟ್ ಬಂದಾಗ ನಾನು ಫುಲ್ ಭಯ, ಫುಲ್ಲು ನಂಗೆ ಏನ್ ಹೇಳ್ಬೇಕನ್ನ ಗೊತ್ತಾಗ್ತಾ ಇಲ್ಲ. ಫುಲ್ ಅಂದ್ರೆ ಫುಲ್ ಭಯ, ಮ್ಯಾಮ್ ಮುಂದೆ ಹೆಂಗ್ ಮಾಡೋದು, ಏನು ತಪ್ಪಾಗ್ಬಿಟ್ರೆ ಮತ್ತೆ ಬೈತಾರ ಅಂತ ಅನ್ಕೊಂಡಿದ್ದೆ. ಬಟ್ ಮ್ಯಾಮ್ ಆ ತರ ಅಲ್ವೇ ಅಲ್ಲ, ನಂಗೆ ಆಕ್ಚುಲಿ ಒಂದೊಂದು ಮರ್ತೋಗ್ತಾ ಇತ್ತು. ಮ್ಯಾಮ್ ಹೇಳ್ಕೊಡ್ತಾ ಇದ್ರು ಈ ತರ ಮಾಡು ಹಿಂಗ್ ಮಾಡು ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ರಾಕೇಶ್ ಸರ್, ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.